ತುಂಗಭದ್ರಾ ನದಿಯಿಂದ 1 ಲಕ್ಷ ಕ್ಯೂಸೆಕ್ಸ್ ನೀರನ್ನ ಜಲಾಶಯದಿಂದ ಹೊರಗೆ ಬಿಟ್ಟಿರೋದ್ರಿಂದಾಗಿ ನದಿ ಪಾತ್ರದ ಜನರಲ್ಲಿ ಒಂದು ರೀತಿಯ ಆತಂಕ ನಿರ್ಮಾಣವಾಗಿದೆ. ಹಲವು ದೇವಾಲಯಗಳಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯೇ ಬಂದಾಗಿರೋದ್ರಿಂದಾಗಿ ಕೊಂಚ ಭಕ್ತಾದಿಗಳು ಕೂಡ ಆತಂಕದಲ್ಲಿದ್ದಾರೆ. ಭಗವಂತನ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂಥೇಳಿ. ಸೊ ತುಂಗಭದ್ರಾ ನದಿಯ ನೀರನ್ನು ಹೊರಬಿಟ್ಟಿರೋದ್ರಿಂದಾಗಿ ಏನೆಲ್ಲ ಸಮಸ್ಯೆ ಆಗಿದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಐತಿಹಾಸಿಕ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ನೋಡ್ಬೋದು, ಸುಮಾರು 30 ಗೇಟ್ಗಳಿಂದ ಡ್ಯಾಮಿಂದ ನದಿಗೆ ನೀರನ್ನ ಬಿಟ್ಟಂತ ಪರಿಣಾಮವಾಗಿ ಇವತ್ತು ಹಂಪಿಗೆ ಅಂದ್ರೆ ಹಂಪಿಲಿರ್ತಕ್ಕಂಥ ಯಂತ್ರೋದ್ಧಾರಕ ದೇವಸ್ಥಾನ, ರಾಮ ಲಕ್ಷ್ಮಣ ದೇವಸ್ಥಾನ ಮತ್ತು ಚಕ್ರತೀರ್ಥಕ್ಕೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ನಾವು ಜಿ ನ್ಯೂಸ್ ನಲ್ಲಿ ಲೈವ್ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಇದೇ ರಸ್ತೆಯ ಮೂಲಕ ಪ್ರತಿನಿತ್ಯ ಕೂಡ ಸಾವಿರಾರು ಪ್ರವಾಸಿಗರು ಆಚೆ ಕಡೆ ಇರತಕ್ಕಂತಹ ಏನು ಯಂತ್ರೋದ್ಧಾರಕ ದೇವಸ್ಥಾನ ಆಗಿರ್ಬೋದು, ರಾಮಲಕ್ಷ್ಮಣ ದೇವಸ್ಥಾನಕ್ಕೆ ಪ್ರತಿನಿತ್ಯ ಇದೇ ರಸ್ತೆಯ ಮೂಲಕ ಸಂಚರಿಸ್ತಾ ಇದ್ರು ಪ್ರವಾಸಿಗರು. ಆದ್ರೆ ಇಂದು ಜಲ ದಿಗ್ಬಂಧನ ಎದುರಾಗಿರ್ತಕ್ಕಂಥದ್ದು ದೇವಸ್ಥಾನಗಳಿಗೆ. ಹಾಗಾಗಿ ಈ ಒಂದು ನದಿ ಪಾತ್ರದ ಜನಗಳಿಗೂ ಕೂಡ ಈಗ ಆಲ್ರೆಡಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಪ್ರವಾಸಿಗರು ಕೂಡ ಪ್ರತಿನಿತ್ಯ ಕೂಡ ಇದೇ ಮಾರ್ಗದಲ್ಲಿ ಓಡಾಡ್ತಾ ಇದ್ರು. ಆದ್ರೆ ಈಗ ಸಂಪೂರ್ಣವಾಗಿ ಈ ರಸ್ತೆಗೆ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು ನೋಡ್ಬೋದು. ಆ ಭಾಗದಲ್ಲಿ ಪ್ರವಾಸಿಗರು ಕೂಡ ಈ ರಸ್ತೆಯ ಆಚೆ ನಿಂತಿರ್ತಕ್ಕಂಥದ್ದು, ಯಾಕಂತ ಹೇಳಿದ್ರೆ ಇದೇ ರಸ್ತೆಯ ಮೂಲಕ ಪ್ರತಿನಿತ್ಯ ಓಡಾಡುವಂತ ಸಂದರ್ಭ ಇತ್ತು. ನೋಡ್ಬೋದು ಬೆಂಗಳೂರಿಂದ ಬಂದಂತ ಸಾಕಷ್ಟು ಜನ ಪ್ರವಾಸಿಗರು ಕೂಡ ದೇವಸ್ಥಾನದ ಪೂಜೆಗೆ ಅಂತ ಬಂದಿದ್ರು, ದೇವರ ದರ್ಶನಕ್ಕಂತ ಬಂದಿದ್ರು. ಅವರು ಕೂಡ ಇಲ್ಲೇ ಕೂಡ ಅಂದ್ರೆ ಈ ದೇವಸ್ಥಾನದ ಏನ್ ದೂರ ಇದೆ ಅಲ್ಲಿಯ ಒಂದು ಆಚೆ ಇರ್ತಕ್ಕಂತ ಒಂದು ರಸ್ತೆಯಲ್ಲೇ ನಿಂತ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ 2-3 ದೇವಸ್ಥಾನಗಳಿಗೆ ಜಲ ದಿಗ್ಬಂಧನ ಎದುರಾಗಿರೋ ಪರಿಣಾಮವಾಗಿ ಬರ್ತಕ್ಕಂಥ ಪ್ರವಾಸಿಗರಿಗೂ ಕೂಡ ಹೋಗದೇ ಇರತಕ್ಕಂತ ಸಂಕಷ್ಟ ಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಬೆಂಗಳೂರಿಂದ ನಾವು ಬಂದಿದ್ದೀವಿ ಯಂತ್ರೋದ್ಧಾರಕ ದೇವರ ದರ್ಶನಕ್ಕಂತ ಬಂದಿದ್ವಿ, ಆದ್ರೆ ರಸ್ತೆ ಜಲ ದಿಗ್ಬಂಧನ ಎದುರಾಗಿರೋದ್ರಿಂದ ಪ್ರಕೃತಿ ನಿಯಮ ನಾವೇನ್ ಮಾಡೋಕ್ಕಾಗುತ್ತೆ ಅನ್ನುವಂಥದ್ದು ಕೂಡ ನಿರಾಸೆಯಿಂದ ಭಕ್ತರು ವಾಪಸ್ ತೆರಳ್ತಾ ಇದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಇನ್ನೂ 4 ದಿನಗಳ ಕಾಲ ಈ ಒಂದು ವಿಜಯನಗರ ಬಳ್ಳಾರಿ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥದ್ದು ಕೂಡ ಹವಾಮಾನ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಈ ಬಗ್ಗೆ ಕೂಡ ಜಿಲ್ಲಾಡಳಿತ ಮುನ್ನೆಚ್ಚರಿಕೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.